ಕೊಡಗಿನ ಕುವರಿ ರಶ್ಮಿಕಾ ಮಂದಣ್ಣ ಈಗ ಬಾಲಿವುಡ್ನಲ್ಲೂ ಸೈ ಎನಿಸಿಕೊಂಡಿದ್ದಾರೆ. ಬಿಟೌನ್ ನಟಿಯರಿಗೆ ಟಫ್ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ. ಕ್ರೇಜ್ಗೆ ತಕ್ಕಂತೆ ದಿನದಿಂದ ದಿನಕ್ಕೆ ಸಂಭಾವನೆ ಕೂಡ ಹೆಚ್ಚಿಸಿಕೊಂಡು ಕಮಾಲಾಗಿ ಮುನ್ನುಗ್ತಾ ಇದ್ದಾರೆ. ಇನ್ನು ಜಾಹೀರಾತುಗಳಲ್ಲೂ ಕೂಡ ಕಾಣಿಸಿಕೊಂಡು ಕೋಟಿ ಕೋಟಿ ಎಣಿಸ್ತಿದ್ದಾರೆ. ಇದ್ದಕ್ಕಿದ್ದಂತೆ ನ್ಯಾಷನಲ್ ಕ್ರಶ್ ರಶ್ಮಿಕಾ ತಮ್ಮ ಸೀಕ್ರೆಟ್ ಮ್ಯಾರೇಜ್ ಬಗ್ಗೆ ರಶ್ಮಿಕಾ ಮಂದಣ್ಣ ಮಾತನಾಡಿದ್ದಾರೆ. ಕಿರಿಕ್ ಪಾರ್ಟಿ ಸಿನಿಮಾ ಸಕ್ಸಸ್ ಬೆನ್ನಲ್ಲೇ ನಟ ರಕ್ಷಿತ್ ಶೆಟ್ಟಿ ಜೊತೆಗೆ ರಶ್ಮಿಕಾ ಮಂದಣ್ಣ ಮದುವೆ ನಿಶ್ಚಯ ಆಗಿತ್ತು. ಬಹಳ ಅದ್ದೂರಿಯಾಗಿ ಇಬ್ಬರ ಎಂಗೇಜ್ಮೆಂಟ್ ಕೂಡ ನಡೆದಿತ್ತು. ಆದರೆ ಕೆಲ ದಿನಗಳ ಬಳಿಕ ಆ ಎಂಗೇಜ್ಮೆಂಟ್ ಮುರಿದು ಬಿದ್ದಿತ್ತು. ಸದ್ಯ ಸಿನಿಮಾಗಳತ್ತ ರಶ್ಮಿಕಾ ಹೆಚ್ಚು ಗಮನ ಹರಿಸಿದ್ದಾರೆ. ಇನ್ನು ವಿಜಯ್ ದೇವರಕೊಂಡ ಜೊತೆ ಕೊಡಗಿನ ಬೆಡಗಿ ಹೆಸರು ಪದೇ ಪದೇ ಕೇಳಿ ಬರುತ್ತೆ. ಆದರೆ ನಾವಿಬ್ಬರು ಬರೀ ಫ್ರೆಂಡ್ಸ್ ಅಷ್ಟೇ ಅನ್ನುವ ಅದೇ ರೆಡಿಮೇಡ್ ಉತ್ತರವನ್ನು ಇಬ್ಬರೂ ಕೂಡ ಕೊಡ್ತಾ ಬರ್ತಿದ್ದಾರೆ. ರಕ್ಷಿತ್ ಶೆಟ್ಟಿ ಮತ್ತು ರಶ್ಮಿಕಾ ಎಂಗೇಜ್ಮೆಂಟ್ ಮುರಿದು ಬೀಳಲು ವಿಜಯ್ ದೇವರಕೊಂಡ ಕಾರಣ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಯಾಗಿತ್ತು. ಗೀತಾ ಗೋವಿಂದಂ ಚಿತ್ರದಲ್ಲಿನ ವಿಜಯ್ ರಶ್ಮಿಕಾ ಲಿಪ್ಲಾಕ್ ಸೀನ್ ಇಷ್ಟಕ್ಕೆಲ್ಲ ಪ್ರಮುಖ ಕಾರಣ ಅಂತ ಕೆಲವರು ವಾದಿಸಿದರು. ಇದೇ ವಿಚಾರವಾಗಿ ರಶ್ಮಿಕರನ್ನ ಕೆಲವರು ಸುಖಾಸುಮ್ಮನೆ ಟ್ರೋಲ್ ಕೂಡ ಮಾಡಿದರು. ಇನ್ನು ರಶ್ಮಿಕಾ ಸೀಕ್ರೆಟ್ ಮ್ಯಾರೇಜ್ ಬಗ್ಗೆ ಬಾಯಿಬಿಟ್ಟಿದ್ದಾರೆ. ಕಿರಿಕ್ ಬೆಡಗಿ ರಶ್ಮಿಕಾ, ನನ್ನ ಮನಸ್ಸಿನಲ್ಲಿ ಆತ ಇದ್ದಾನೆ, ಈಗಾಗಲೇ ಸೀಕ್ರೆಟ್ ಆಗಿ ಮದುವೆ ಕೂಡ ಆಗಿದ್ದೀನಿ ಅಂತ ಹೇಳಿಕೊಂಡಿದ್ದಾರೆ. ಇದನ್ನು ಕೇಳಿ ಕೆಲವರು ಶಾಕ್ ಆಗಿದ್ದಾರೆ. ಅರೆ, ಯಾರೊಟ್ಟಿಗೆ ರಶ್ಮಿಕಾ ಮದುವೆ ಆಯಿತು, ಯಾವಾಗ ಆಯಿತು, ಆ ಹುಡುಗ ಯಾರು, ಎಲ್ಲದರ ಬಗ್ಗೆ ಕೂಡ ಒಂದಷ್ಟು ಕುತೂಹಲ ಕೂಡ ನೆಟ್ಟಿಗರಿಗೆ ಸಾಮಾನ್ಯ. ಅಸಲಿ ವಿಚಾರ ತಿಳಿದು ಎಲ್ಲರೂ ಸುಸ್ತಾಗಿ ಹೋಗಿದ್ದಾರೆ. ಇತ್ತೀಚೆಗೆ ಕಾರ್ಯಕ್ರಮವೊಂದರಲ್ಲಿ ಬಾಲಿವುಡ್ ನಟ ಟೈಗರ್ ಶ್ರಾಫ್ ಜೊತೆಗೆ ರಶ್ಮಿಕಾ ಭಾಗಿಯಾಗಿದ್ದರು. ಈ ವೇಳೆ ನಿರೂಪಕನ ಪ್ರಶ್ನೆಗೆ ರಶ್ಮಿಕಾ ಫನ್ನಿಯಾಗಿ ಪ್ರತಿಕ್ರಿಯಿಸಿದ್ದಾರೆ. ಸಂದರ್ಶನದಲ್ಲಿ ಮಾತನಾಡ್ತಾ ರಶ್ಮಿಕಾ, ನನಗೆ ನರುಟೋ ಜೊತೆ ಮದುವೆ ಆಗೋಗಿದೆ, ನನ್ನ ಮನಸ್ಸಿನಲ್ಲಿ ಆತನೇ ಇರೋದು ಅಂತ ಹೇಳ್ಕೊಂಡಿದ್ರು. ಅಂದ ಹಾಗೆ ನರುಟೋ ಅನ್ನೋದು ಫೇಮಸ್ ಎನಿಮೆ ಕಾರ್ಟೂನ್ ಸೀರೀಸ್ನಲ್ಲಿ ಬರುವಂತಹ ಒಂದು ಪಾತ್ರ ಅಷ್ಟೆ. ಇಂತಹ ಕಾರ್ಟೂನ್ಗಳಿಗೆ ದೊಡ್ಡ ಅಭಿಮಾನಿ ಬಳಗ ಕೂಡ ಇರುತ್ತೆ. ಅಂಥದ್ರಲ್ಲಿ ರಶ್ಮಿಕಾ ಮಂದಣ್ಣ ಕೂಡ ಒಬ್ಬರು. ಈ ಹಿಂದೆ ಕೂಡ ರಶ್ಮಿಕಾ ಮಂದಣ್ಣ ನರುಟೋ ಕಾರ್ಟೂನ್ ಕ್ಯಾರೆಕ್ಟರ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು. ನರುಟೋ ಪುಟ್ಟ ಗೊಂಬೆ ಹಿಡಿದು ನನ್ನ ಶಾಶ್ವತ ಪ್ರಿಯಕರ ಅಂತ ಕೂಡ ಬರ್ಕೊಂಡಿದ್ರು. ಸಾಕಷ್ಟು ಜನ ನಾವು ಕೂಡ ನರುಟೋ ಅಭಿಮಾನಿಗಳು ಅಂತ ಕಮೆಂಟ್ ಮಾಡಿದರು. ಕ್ರೇಜಿ ಪ್ರಾಜೆಕ್ಟ್ಗಳಲ್ಲಿ ರಶ್ಮಿಕಾ, ಅಲ್ಲು ಅರ್ಜುನ್ ನಟನೆಯ ಪುಷ್ಪ 2 ಚಿತ್ರದಲ್ಲಿ ರಶ್ಮಿಕಾ ಮಂದಣ್ಣ ಮತ್ತು ಶ್ರೀವಲ್ಲಿಯಾಗಿ ನಟಿಸ್ತಾ ಇದ್ದಾರೆ. ಇನ್ನು ಬಾಲಿವುಡ್ನ ಅನಿಮಲ್ ಚಿತ್ರದಲ್ಲಿ ರಣಬೀರ್ ಕಪೂರ್ ಜೊತೆಗೆ ಜೋಡಿಯಾಗಿದ್ದಾರೆ. ಇನ್ನು ರೈನ್ಬೋ ಅನ್ನುವಂತಹ ಮಹಿಳಾ ಪ್ರಧಾನ ಸಿನಿಮಾ ಕೂಡ ಆಕೆ ಕೈಯಲ್ಲಿದೆ. ಸಮಂತಾ ಈ ಚಿತ್ರದಲ್ಲಿ ನಟಿಸಬೇಕಾಗಿತ್ತು, ಕಾರಣಾಂತರಗಳಿಂದ ಅವಕಾಶ ಕೊಡಗಿನ ಬೆಡಗಿ ಪಾಲಾಯಿತು. ಇನ್ನು ಎಕ್ಸ್ಟ್ರಾರ್ಡಿನರಿ ಮ್ಯಾನ್ ಸಿನಿಮಾದಿಂದ ಕಿರಿಕ್ ಬೆಡಗಿ ಹೊರಬಂದಿದ್ದಾರೆ. ಈ ಹಿಂದೆ ತೆಲುಗಿನಲ್ಲಿ ನಿತಿನ್ ರಶ್ಮಿಕಾ ನಟನೆಯ ಭೀಷ್ಮ ಸಿನಿಮಾ ಹಿಟ್ಟಾಗಿತ್ತು. ಅದೇ ಕಾಂಬಿನೇಷನ್ನಲ್ಲಿ ಸಿನಿಮಾ ಘೋಷಿಸಲಾಗಿತ್ತು. ಆ ಚಿತ್ರದಿಂದ ರಶ್ಮಿಕಾ ಹೊರಬಂದಿದ್ದು ಶ್ರೀಲೀಲಾ ಆ ಜಾಗ ತುಂಬಿದ್ದಾರೆ. ಈ ಚಿತ್ರಕ್ಕೆ ಎಕ್ಸ್ಟ್ರಾರ್ಡಿನರಿ ಮ್ಯಾನ್ ಟೈಟಲ್ ಫಿಕ್ಸ್ ಆಗಿದೆ. ಹೀಗೆ ಸಿನಿಮಾಗಳಲ್ಲಿ ರಶ್ಮಿಕಾ ಮಂದಣ್ಣ ಫಿಕ್ಸ್ ಆಗಿದ್ದಾರೆ. ಆದರೆ ರಶ್ಮಿಕಾ ಮಂದಣ್ಣ ಅವರ ಮದುವೆ ಯಾವಾಗ ಅನ್ನುವಂಥ ಪ್ರಶ್ನೆ ಇನ್ನೂ ಕೂಡ ಪ್ರಶ್ನೆಯಾಗೇ ಉಳಿದಿದೆ. ಅದರಲ್ಲೂ ಕೂಡ ಪ್ರಿಯಕರ ಯಾರು, ಮದುವೆ ಆಗಿದ್ದು ಯಾವಾಗ ಅನ್ನುವಂತಹ ಒಂದು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಅದು ಕೂಡ ತಮಾಷೆಯಾಗಿ ಅನ್ನೋದು ಇದೀಗ ಅಭಿಮಾನಿಗಳಲ್ಲಿ ಒಂದು ರೀತಿ ಬೇಸರವನ್ನು ಮೂಡಿಸಿದೆ. ಒಟ್ಟರೆ ಇನ್ನೂ ಕೂಡ ಆ ಪ್ರಶ್ನೆ ಹಾಗೇ ಇದೆ. ರಶ್ಮಿಕಾ ಮಂದಣ್ಣ ಮನಸ್ಸಿನಲ್ಲಿರುವಂಥ ಹುಡುಗ ಯಾರು, ಹಾಗಾದರೆ ಈ ವರ್ಷ ಮದುವೆ ಆಗುತ್ತಾ, ಮದುವೆ ಆಗೋದಾದರೆ ಯಾರನ್ನು ಮದುವೆ ಆಗ್ತಾರೆ ಅನ್ನುವಂಥ ಪ್ರಶ್ನೆ ಕೂಡ ಇನ್ನೂ ಕಾಡ್ತಲೇ ಇದೆ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.